ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಸ್ಮರಿಸಿದ ಶಾಸಕ ಜಮೀರ್ ಅಹಮದ್ ಖಾನ್. ಸಮ್ಮರ್ ಮಲೆಗೋಡನ ಬಹಳ ಸಮಯಗಳಲ್ಲಿ ದೇವ್ರ ಪಕ್ಕ ದೇವ್ರ ಫೋಟೋ ಪಕ್ಕ ಸಿದ್ದರಾಮಯ್ಯ ಫೋಟೋ ಇಟ್ಟಿದ್ರು. ಸರ್, ಆ ಪುಲ್ಯಾಟ ಲಾಕ್ಡೌನ್ ಅಲ್ಲಿ ನಾವೆಲ್ಲೂ ಆಚೆ ಹೋಗಿಲ್ಲ, ಲಾಕ್ಡೌನ್ ಮಾಡಿದ್ರು, ಮನೆಯಿಂದ ಆಚೆ ಹೋಗಿಲ್ಲ. ಸಿಟಿ ಮಾರ್ಕೆಟ್ ಅಲ್ಲಿ 200 ರೂಪಾಯಿ 300 ರೂಪಾಯಿ ಸಂಪಾದನೆ ನಾವು ದೂರ ನಡ್ತಾ ಇದ್ದು, ಆ ಲಾಕ್ಡೌನ್ 7 ತಿಂಗಳಿಂದ ಲಾಕ್ಡೌನ್ ಆಗಿ ನಾವು ಮನೆಯಿಂದ ಆಚೆ ಹೋಗಿಲ್ಲ. ಆ ಪುಲ್ಯಾತ್ಮ ನಮ್ಗೆ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ 7 ಕೆಜಿ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ನಾವು ಸಾಯ್ತಾ ಇದ್ವಿ ಸರ್. ಇವಾಗ ಪುಣ್ಯಾತ್ಮ 7 ಕೆಜಿ ಅಕ್ಕಿ ಕೊಟ್ಟಿದ್ರೆ ನಮ್ಗೆ ಆಗಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಜನ ಹೇಳ್ತಾ ಇದ್ದ. ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ನಡೆದಂತಹ ಪ್ರಜಾಧ್ವನಿ ಸಮಾವೇಶವನ್ನು ಉದ್ದೇಶಿಸಿ ಚಾಮರಾಜಪೇಟೆ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದರು. ಪ್ರಜಾಧ್ವನಿ ಯಾತ್ರೆ ಮೂಲಕ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಇಂದಿಗೂ ಜನರು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ನೀಡಿದಂತಹ ಯೋಜನೆಗಳನ್ನು ಮರೆತಿಲ್ಲ. ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದ ವೇಳೆ ನೀಡಿದಂತಹ ಅನ್ನಭಾಗ್ಯ ಯೋಜನೆಯಿಂದ ಲಕ್ಷಾಂತರ ಜನರ ಹೊಟ್ಟೆ ತುಂಬಿತು ಎಂದು ಜಮೀರ್ ಅಹಮದ್ ಖಾನ್ ಅವರು ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟನ್ನ ಬೀಸಿದರು. ಅಷ್ಟೇ ಅಲ್ಲದೆ ಕೊರೋನಾ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆ, ಇಂದಿರಾ ಕ್ಯಾಂಟೀನ್ ಬಡವರ ಮಧ್ಯಮ ವರ್ಗದ ಜನರಿಗೆ ಹೆಚ್ಚು ಅನುಕೂಲ ಆಯಿತು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರ ಇರುವಂತಹ ಪಕ್ಷ, ಬಡವರ ಬಗ್ಗೆ ಕಾಳಜಿ ಹೊಂದಿರುವಂತಹ ಪಕ್ಷ, ನುಡಿದಂತೆ ನಡೆಯೋದು ನಮ್ಮ ಪಕ್ಷದ್ದಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಕುಟುಂಬದ ಸದಸ್ಯನಿಗೂ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡ್ತೇವೆ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಕುಟುಂಬದ ಪ್ರತಿ ಯಜಮಾನಿಗೆ ಮಾಸಿಕವಾಗಿ 2,000 ರು ಸಹಾಯಧನ ನೀಡಲಿದೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗಲಿದೆ. ಇದರಿಂದಾಗಿ ಬೆಲೆ ಏರಿಕೆ ಸಮಸ್ಯೆಗೆ ಪರಿಹಾರ ಕೂಡ ಸಿಗಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ನಮಗೆ ನಿಮ್ಮ ಸೇವೆಯನ್ನ ಮಾಡಲು ಆಶೀರ್ವಾದ ಮಾಡಬೇಕು ಎಂದು ಮನವಿಯನ್ನ ಮಾಡಿಕೊಂಡ್ರು. ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದೀನಿ, ರಾಜ್ಯದಲ್ಲಿ ಜನ ಇದ್ದಾರ ಜನಾಭಿಪ್ರಾಯ ಹೇಳ್ತಾರೆ. ಇಲ್ಲ ಸರ್, 2013 ಹಿಡ್ಕೊಂಡು 2018 ಸಿದ್ದರಾಮಯ್ಯ ಕೊಟ್ಟಿರೋ ಸರ್ಕಾರ ಯಾರು ಕೊಡಕ್ ಸಾಧ್ಯ ಆಗಲ್ಲ. ನಮ್ ರಾಜ್ಯ ಒಳ್ಳೇದಾಗ್ಬೇಕಾದ್ರೆ, ಬಡವ್ರಿಗೆ ಒಳ್ಳೇದಾಗ್ಬೇಕಾದ್ರೆ, ಎಲ್ಲಾ ಸಮಾಜದ ಜನಗಳಿಗೆ ಒಳ್ಳೇದಾಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಅಂತ ಇವತ್ತು ಜನ ಮಾತಾಡ್ತಾರೆ. ಆಮೇಲೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋ ತಾರೀಕುಗಳು ನಮ್ಗೆಲ್ಲ ಗೊತ್ತಿರೋದು. ಅನ್ನ ಭಾಗ್ಯ ಇರಲಿ, ಸೀರ ಭಾಗ್ಯ ಇರಲಿ, ಶೂ ಭಾಗ್ಯ ಇರಲಿ, ಇಂದಿರಾ ಕ್ಯಾಂಟೀನ್ ಇರಲಿ, ಎಲ್ಲ ಶಾದಿ ಭಾಗ್ಯ ಇರಲಿ, ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳು ಜನ ಇವತ್ತು ನೆನೆಸ್ಕೊಂಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ನಮ್ಗೆ ಯಾವುದೋಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಾಗಿಲ್ಲ. ಆ ಕೋವಿಡ್ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಇಂಪಾರ್ಟೆನ್ಸ್ ಅಂತ ಗೊತ್ತಾಯ್ತು. ನಾನು ನನ್ನ ಕ್ಷೇತ್ರದಲ್ಲಿ ಬಹಳ ಸ್ಲಮ್ ಅಲ್ಲಿ ನಾನು ಭೇಟಿ ಕೊಟ್ಟಿದ್ದೆ. ಆ ಟೈಮಲ್ಲಿ ಮನೆಗೆ ಹೋಗುವಾಗ ಬಹಳ ಸ್ಲಮ್ಗಳಲ್ಲಿ ದೇವ್ರ ಪಕ್ಕ ದೇವ್ರ ಫೋಟೋ ಪಕ್ಕ ಸಿದ್ದರಾಮಯ್ಯ ಫೋಟೋ ಇಟ್ಟಿದ್ರು. ನಾನು ಕೇಳಿದೆ, ಏನಪ್ಪ ನೀ ದೇವ್ರ ಪಕ್ಕ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಫೋಟೋ ಇಟ್ಟಿದ್ರೆ, ಸರ್ ಆ ಪುಣ್ಯಾತ ಲಾಕ್ಡೌನ್ ಅಲ್ಲಿ ನಾವೆಲ್ಲೂ ಆಚೆ ಹೋಗಿಲ್ಲ, ಲಾಕ್ಡೌನ್ ಮಾಡಿದ್ರು, ಮನೆಯಿಂದ ಆಚೆ ಹೋಗಿಲ್ಲ, ಕರ್ಫ್ಯೂ ಆಗ್ಬಿಟ್ಟಿದ್ರು. ನಾವು ಡೈಲಿ ಸಿಟಿ ಮಾರ್ಕೆಟ್ ಅಲ್ಲಿ 200 ರಿಂದ 300 ರೂಪಾಯಿ ಸಂಪಾದನೆ ಮಾಡಿ ನಾವು ದೂರ ನಡ್ತಾ ಇದ್ದು, ಆ ಲಾಕ್ಡೌನ್ 7 ತಿಂಗಳಿಂದ ಲಾಕ್ಡೌನ್ ಆಗಿ ನಾವು ಮನೆಯಿಂದ ಆಚೆ ಹೋಗಿಲ್ಲ. ಆ ಪುಣ್ಯಾತ್ಮ ನಮ್ಗೆ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ 7 ಕೆಜಿ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ನಾವು ಸಾಯ್ತಾ ಇದ್ವಿ ಸರ್. ಇವಾಗ ಪುಣ್ಯಾತ್ಮ 7 ಕೆಜಿ ಅಕ್ಕಿ ಕೊಟ್ಟಿದ್ರೆ ನಮ್ಗೆ ಆಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಂತ ಜನ ಹೇಳ್ತಾ ಇದ್ದ. ಇವತ್ತು ಆ ಕಾರ್ಯಕ್ರಮನ ಇವತ್ತು 7 ಕೆಜಿ ಇದ್ದಿದ್ದು BJP ಸರ್ಕಾರ ಬಂದು 5 ಕೆಜಿ ಮಾಡಿದ್ದಾರೆ. ಅವ್ರು ಬರೋ ಬಗ್ಗೆ ಕಾಳಜಿ ಎಷ್ಟಿದೆ ಅಂದ್ರೆ, ಇದೇ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಯಾವತ್ತು ಘೋಷಣೆ ಅಂತ ಮಾಡಿರಲಿಲ್ಲ. ನಮ್ಮ ರೈತರ ಸಾಲ ಮನ್ನಾ ಮಾಡ್ತೀರಂತ ಪ್ರಮಾಣ ವಚನ ತಗೊಂಡು ಒಂದೇ ಗಂಟೆದಲ್ಲಿ 7 ಕೆಜಿ ಅಕ್ಕಿಯನ್ನ ಆಮೇಲೆ ರೈತರಿಗೆ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು 800 ಕೋಟಿ ರೂಪಾಯಿನ ಸಾಲವನ್ನು ಮನ್ನಾ ಮಾಡಿದ್ರು. ಇದೇ ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು 2008 ಎಂಟ್ಸಲ್ಲಿ ಮುಖ್ಯಮಂತ್ರಿ ಆಗುವಾಗ ಅದೇ ನಮ್ಮ ಪಕ್ಷದ ಮುಖಂಡರು ಉಗ್ರಪ್ಪ ಅವರು ಕೌನ್ಸಿಲರ್ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ರೈತರು ಬಹಳ ಕಷ್ಟದಲ್ಲಿದ್ದಾರೆ, ದಯಮಾಡಿ ರೈತರನ್ನ ಸಾಲ ಮನ್ನಾ ಮಾಡಿ ಅಂದಿದ್ದಕ್ಕೆ, ಇಲ್ಲಪ್ಪ ನಂತ ಪ್ರಿಂಟಿಂಗ್ ಮಿಷಿನ್ ಓಟ್ ಇಲ್ಲ ನಾನು ಮಾಡಕ್ ಸಾಧ್ಯ ಆಗಲ್ಲ ಅಂತ. ನಾನು ನನ್ನ ಯಡಿಯೂರಪ್ಪ ಕೇಳಕ್ ಬಯಸ್ತಾ ಇದ್ದೀನಿ, ನಿಮ್ ಬಾಯಿಂದ ಹೇಳಿರೋದು ನಂತ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ. ಇದು ನಾನು ನಾಯಕರಾದಂತ ಸಿದ್ದರಾಮಯ್ಯ ಅವ್ರು ಪ್ರಿಂಟಿಂಗ್ ಮಿಷಿನ್ ಕೊಟ್ಟಿದ್ರ ಅಂದ್ರೆ
ಬಡವ್ರ ಬಗ್ಗೆ ಕಾಳಜಿ ಇರಬೇಕಾಗಿತ್ತು, ಕಾಳಜಿ ಅವ್ರು ಇರಲಿಲ್ಲ.